ಬುಡ್ಡೇಕಲ್ಲು ಪ್ರತಿ ಗ್ರಾಮದ ಅಡಿಗಲ್ಲು ಇದರ ಮಹತ್ವವೇನು ಇದನ್ನು ಏಕೆ ಪೂಜೆ ಮಾಡುತ್ತಾರೆ ಎಂಬಿತ್ಯಾದಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಗಡಿನಾಡು ಟಿವಿ ಚಾನೆಲ್ ಹೆಮ್ಮೆಯ ಕನ್ನಡಿಗರ ಧ್ವನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ನೆಲೆ ನಿಂತಿರುವ ಸಂಪ್ರದಾಯಗಳಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಕಾರ್ಯಕಾರಣ ಸಂಬಂಧ ಇದೆ ಅದರದೇ ಆದ ಮೌಲ್ಯವೂ ಇದೆ ಇಂತಹ ಕಾರ್ಯ ಮತ್ತು ಆಚರಣೆಗಳು ಬಹುತೇಕ ಶ್ರಮ ಸಂಸ್ಕೃತಿಗೆ ಸಂಬಂಧಿಸಿರುತ್ತದೆ ನಿರಂತರ ಆಚರಣೆಗಳು ರೂಢಿಗತವಾಗಿ ಗ್ರಾಮೀಣ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರುತ್ತವೆ ಗ್ರಾಮದ ಮೂಲ ಸಂಪ್ರದಾಯಗಳಲ್ಲಿ ಒಂದು ಗ್ರಾಮ ಸ್ಥಾಪನೆಯ ಅಡಗಲ್ಲಾದ ಬುಡ್ಡೇಕಲ್ಲು ಪೂಜೆ ಹಿಂದಿನ ಸಂಪ್ರದಾಯಗಳಲ್ಲಿ ಯಾವುದೇ ಗ್ರಾಮ ಸ್ಥಾಪನೆ ಮಾಡಬೇಕಾದರೆ ಮೊದಲು ಬುಡ್ಡೇಕಲ್ಲು ಅಥವಾ ಅಡಿಗಲ್ಲು ಸ್ಥಾಪನೆ ಮಾಡಿ ನಂತರ ಗ್ರಾಮ ನಿರ್ಮಾಣವನ್ನು ಮಾಡಲಾಗುತ್ತದೆ ಈ ರೀತಿಯ ಸ್ಥಾಪನೆ ಮಾಡಿದ ಕಲ್ಲನ್ನು ಬುಡ್ಡೇಕಲ್ಲು ಬುಡ್ಡೇಕಲ್ಲು ದೇವರು ಎನ್ನುತ್ತಾರೆ ಪ್ರತಿ ಗ್ರಾಮದಲ್ಲಿ ಬುಡ್ಡೇಕಲ್ಲು ಇದ್ದೇ ಇರುತ್ತದೆ ಮಳೆ ಕೈಕೊಟ್ಟರೆ ಅಂದರೆ ಸಕಾಲದ ಮಳೆ ನಕ್ಷತ್ರಗಳಲ್ಲಿ ಕಾಲಕ್ಕೆ ತಕ್ಕಂತೆ ಮಳೆಯಾಗದೆ ಇದ್ದರೆ ಮಳೆಯ ಅಭಾವದಲ್ಲಿ ಇಳೆತಣಿಸುವ ಮಳೆರಾಯನನ್ನು ಆಹ್ವಾನಿಸಲು ನಾಡಿನಾದ್ಯಂತ ಗ್ರಾಮೀಣ ಜನತೆ ಹಲವಾರು ಆಚರಣೆಗಳನ್ನು ರೂಢಿಸಿಕೊಂಡು ಬಂದಿದ್ದಾರೆ ಯಾವುದೇ ನದಿ ಸರೋವರ ಇತ್ಯಾದಿ ಜಲಮೂಲಗಳು ಇಲ್ಲದೆ ಸದಾ ಬರಗಾಲ ಅನುಭವಿಸುವ ಬರದ ನಾಡು ಎಂದೇ ಗುರುತಿಸುವ ಬಯಲುಸೀಮೆಯಲ್ಲಿ ವರ್ಷಧಾರೆಯೇ ಜೀವನಧಾರೆ ಮಳೆಯಾಧಾರಿತ ಕೃಷಿಯೇ ಮೂಲಾಧಾರ ಮಳೆ ಬಂದರೆ ಕಳೆ ಇಲ್ಲವಾದರೆ ಕೊಳೆ ಎಂಬ ಮಾತಿದೆ ಕೃಷಿ ಆಧಾರಿತವಾದ ಗ್ರಾಮೀಣ ಸಂಸ್ಕೃತಿಯಲ್ಲಿ ಮಳೆ ಇಲ್ಲದ ಕಾರ್ಯದಲ್ಲಿ ಮಳೆಗಾಗಿ ವಿಶೇಷ ಪೂಜೆ ಪುನಸ್ಕಾರ ಆಚರಣೆಗಳು ಕಂಡುಬರುತ್ತವೆ ಅಂತಹದೇ ಮಳೆಗಾಗಿ ಆಚರಿಸುವ ಆಚರಣೆಗಳಲ್ಲಿ ವೈಎನ್ ಹೊಸಕೋಟೆಯಲ್ಲಿ ಗುಡ್ಡೇಕಲ್ಲಿಗೆ ನೀರು ಸುರಿಯುವ ಪದ್ಧತಿ ಇದೆ ರೈತಾಪಿ ಬದುಕಿನ ದೇವರಾದ ಮಳೆರಾಯನನ್ನು ಒಲಿಸಿಕೊಳ್ಳುವ ಹಲವಾರು ನಂಬಿಕೆ ಆಚರಣೆ ಪದ್ಧತಿ ಸಂಪ್ರದಾಯಗಳು ಜಗತ್ತಿನಾದ್ಯಂತ ಕಾಣುತ್ತೇವೆ ಬುಡ್ಡೇಕಲ್ಲಿಗೆ ನೀರೆರೆಯುವುದು ಕಪ್ಪೆಗಳ ಮದುವೆ ಮಾಡಿಸುವುದು ಬಾಯಿ ಬಡಿದುಕೊಳ್ಳುವುದು ಕತ್ತೆಗಳ ಪೂಜೆ ಕತ್ತೆಗಳ ಮದುವೆ ಮಾಡಿಸುವುದು ವನಂತರ ಹೋಗುವುದು ಪೊಲಮೇರು ಕಲ್ಲು ಅಥವಾ ದೃಷ್ಟಿಕಲ್ಲು ದಾಟಿಸುವುದು ಎಲ್ಲೇ ಕಲ್ಲುಗಳು ದಾಟಿಸುವುದು ಭಜನೆ ಮಾಡುವುದು ಹೊರಬೀಡು ಹೋಗುವುದು ಇತ್ಯಾದಿ ಪದ್ಧತಿಗಳು ಇವೆ ಈ ನೆಲೆಯಲ್ಲಿ ಹುಟ್ಟಿಕೊಂಡಿರುವುದೇ ಬುಡ್ಡೇಕಲ್ಲು ಪೂಜೆ ಮಳೆ ಇಲ್ಲದೆ ಬರಬಂದಾಗ ಗ್ರಾಮದ ರೈತಾಪಿ ಕುಟುಂಬಗಳು ಸೇರಿ ಬುಡ್ಡೇಕಲ್ಲಿಗೆ ನೀರು ಸುರಿಯುವ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿದ್ದಾರೆ ಇದು ಇಂದು ನಿನ್ನೆಯ ಸಂಪ್ರದಾಯವಲ್ಲ ಗ್ರಾಮ ಹುಟ್ಟಿದ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಈ ಹಿಂದೆ ದೊರೆಗಳ ಕಾಲದಲ್ಲಿ ಗ್ರಾಮದ ದೊರೆ ಗೌಡ ಪಟೇಲ ಶಾನುಭೋಗ ತಳಾರಿ ಹಾಗೂ ಗ್ರಾಮ ಕಾವಂದರು ಹಾಗೂ ಊರ ಹಿರಿಯರು ಎಲ್ಲರೂ ಸೇರಿ ಮಳೆಗಾಗಿ ಬುಡ್ಡೇಕಲ್ಲುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯ ಆಚರಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ರೈತಾಪಿ ವರ್ಗದ ಕುಟುಂಬಗಳು ಮಾತ್ರ ಈ ಸಂಪ್ರದಾಯವನ್ನು ಉಳಿಸಿಕೊಂಡಿವೆ ವಯನಸ್ಕೋಟೆ ಗ್ರಾಮದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಬುಡ್ಡೇಕಲ್ಲುಗಳಿವೆ ಯಲ್ಲಪ್ಪನಾಯನ ಹೊಸಕೋಟೆಯು ಸಣ್ಣ ಪಾಳೆಪಟ್ಟು ಈ ಗ್ರಾಮದ ಸುತ್ತಲೂ ಕೋಟೆ ಇತ್ತು ಕುಂದರ್ಪೆ ಊರ ಬಾಗಿಲು ಅಥವಾ ಸಂತೆ ಊರ ಬಾಗಿಲು ನಿಡಗಲ್ ಊರ ಬಾಗಿಲು ಪೆನಗೊಂಡೆ ಊರ ಬಾಗಿಲು ಪಾವಗಡ ಊರ ಬಾಗಿಲು ಎಂಬ ನಾಲ್ಕು ಕೋಟೆ ಬಾಗಿಲುಗಳಿದ್ದವು ಈ ನಾಲ್ಕು ಬಾಗಿಲುಗಳ ಬಳಿ ನಾಲ್ಕು ಬುಡ್ಡೇಕಲ್ಲುಗಳನ್ನು ಸ್ಥಾಪಿಸಲಾಗಿದೆ ಆಧುನಿಕತೆಯ ಸೆಲೆಗೆ ಸಿಕ್ಕಿ ಊರ ಸುತ್ತಿನ ಕೋಟೆ ಮತ್ತು ಊರ ಬಾಗಿಲುಗಳಲ್ಲಿ ಕಾಣೆಯಾಗಿವೆ ಆದಾಗ್ಯೂ
ಅಲ್ಲಿ ಸ್ಥಾಪಿಸಿರುವ ಬುಡ್ಡೆ ಕಲ್ಲುಗಳು ಇಂದಿಗೂ ಶಾಶ್ವತವಾಗಿವೆ. ಹಿಂದಿನಿಂದಲೂ ಇವು ನಾಲ್ಕು ದಿಕ್ಕುಗಳ ನಾಲ್ಕು ಸರಹದ್ದುಗಳು. ಮಳೆಯ ಅಭಾವ ಉಂಟಾದರೆ, ಅನಿಷ್ಟ ತಲೆದೂರಿದರೆ, ರೋಗ ರುಜಿನೆ ಕಾಯಿಲೆ ಕಸಾಲೆ ಪಿಡುಗು ಬಂದರೆ ಈ ಬುಡ್ಡೆ ಕಲ್ಲುಗಳಿಗೆ ಶಾಂತಿ ಮಾಡಿಸಿದರೆ ಗ್ರಾಮದ ಸರ್ವ ಅನಿಷ್ಟಗಳು ತೊಲಗುತ್ತವೆ ಎಂಬುದು ಅನಾದಿ ಕಾಲದಿಂದ ಜಲತೆಯಲ್ಲಿರುವ ನಂಬಿಕೆ. ಇದರಿಂದ ಈ ಬುಡ್ಡೆ ಕಲ್ಲುಗಳಿಗೆ ವಿವಿಧ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳು ಸಲ್ಲುತ್ತವೆ. ಬುಡ್ಡೆ ಕಲ್ಲಿಗೆ ನೀರು ಸುರಿಯುವ ಸಂಪ್ರದಾಯವು ಮಳೆಯ ಅಭಾವದ ಸಂದರ್ಭದಲ್ಲಿ ಪ್ರಾರಂಭವಾಗುತ್ತದೆ. ನಿಗದಿತ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಪ್ರಾರಂಭವಾಗುವ ಊರಿನ ಪ್ರತಿ ಮನೆಯಿಂದಲೂ ಒಂದೊಂದು ಬಿಂದಿಗೆ ನೀರು ಹೊತ್ತು ತಂದು ಸುರಿಯುತ್ತಾರೆ. ಅದಕ್ಕೆ ಮುನ್ನ ಅರಿಸಿನ ಕುಂಕುಮ ಹೂವು ಹಾಕಿ ನಿಂಬೆಹಣ್ಣು ನೀವಳಿಸಿ ಕೊಯ್ದು ಹಾಕಿ ಎಲೆ ಅಡಿಕೆ ತಾಂಬೂಲವನ್ನ ಬುಡ್ಡೆಕಲ್ಲಿಗೆ ಸಮರ್ಪಿಸಿ ಗ್ರಾಮವು ತಣ್ಣಗಾಗುವಂತಹ ಮಳೆ ಸುರಿಸುದೇವರೇ ಎಂದು ಪ್ರಾರ್ಥಿಸಿ ನೀರೆರೆದು ಪೂಜೆ ಸಲ್ಲಿಸುತ್ತಾರೆ. ಬುಡ್ಡೆ ಕಲ್ಲಿನ ಮೇಲೆ ಎಷ್ಟು ಹೆಚ್ಚು ನೀರು ಸುರಿಯುತ್ತೇವೋ ಅಷ್ಟು ಸಮೃದ್ಧ ಮಳೆ ಸುರಿಯುತ್ತದೆ ಎಂದು ಜನ ನಂಬಿದ್ದಾರೆ. ಬಹಳಷ್ಟು ಬಾರಿ ಈ ನಂಬಿಕೆ ನಿಜವಾಗಿರುವುದೂ ಸಹ ಜನರ ಮಾನಸದಲ್ಲಿದೆ. ಹರಿದಿನಗಳು ಮತ್ತು ವಿಶೇಷ ಉತ್ಸವ ಜಾತ್ರೆಗಳು ಮದುವೆಗಳ ಸಂದರ್ಭದಲ್ಲಿ ಬುಡ್ಡೆಕಲ್ಲು ಪೂಜಿಸುವ ವಾಡಿಕೆ ಇದೆ. ಗ್ರಾಮಕ್ಕೆ ದೇವರು ಆಗಮಿಸುವ ಮತ್ತು ನಿರ್ಗಮಿಸುವ ವೇಳೆ, ನವ ವಿವಾಹಿತರ ಆಗಮನ ನಿರ್ಗಮನದ ವೇಳೆ, ಯುಗಾದಿ ಬೇಟೆಯ ವೇಳೆ, ದಸರಾ ಜಂಬೂ ಸವಾರಿಯ ವೇಳೆ, ನವ ವಿವಾಹಿತರ ಮೆರವಣಿಗೆಯ ವೇಳೆ, ದೇವರುಗಳ ಪುರಮೆರವಣಿಗೆಯ ವೇಳೆ ಬುಡ್ಡೆಕಲ್ಲುಗಳಿಗೆ ತಪ್ಪದೆ ಪೂಜೆ ಸಲ್ಲಿಸುತ್ತಾರೆ. ಯಾವುದೇ ದುಷ್ಟಶಕ್ತಿ ಈ ಬುಡ್ಡೆ ಕಲ್ಲುಗಳನ್ನು ದಾಟಿ ಊರಿನ ಒಳಗೆ ಪ್ರವೇಶಿಸುವುದಿಲ್ಲ ಎಂಬ ನಂಬಿಕೆ ದಟ್ಟವಾಗಿದೆ. ದೇವರುಗಳಲ್ಲಿ ಆದಿಪೂಜೆ ಗಣಪತಿಗೆ ಇದ್ದಂತೆ ಗ್ರಾಮದ ಸಂಪ್ರದಾಯಗಳಲ್ಲಿ ಪ್ರಥಮ ಪೂಜೆ ಬುಡ್ಡೆ ಕಲ್ಲುಗಳಿಗೆ ಸಮರ್ಪಿಸಲಾಗುತ್ತದೆ. ಇಂತಹ ಮಹತ್ವ ಹೊಂದಿರುವ ಬುಡ್ಡೆ ಕಲ್ಲು ಪ್ರತಿ ಗ್ರಾಮದಲ್ಲಿಯೂ ಇರುತ್ತದೆ. ಇದು ಭಾರತೀಯ ಗ್ರಾಮೀಣ ಜಾನಪದ ಸಂಸ್ಕೃತಿಯ ಸಂಪ್ರದಾಯಗಳ ಬೇರು, ಹಾಗೆ ಗ್ರಾಮ ನಿರ್ಮಾಣದ ಮೂಲ ದೇವರು ಬುಡ್ಡೆಕಲ್ಲು, ಅರ್ಥಾತ್ ಬುಡ್ಡೆಕಲ್ಲು ದೇವರು.